ಆಡಿಸ್ತಾರೆ ಹಾವುಗಾರು ಆಟ ಆಡಿಸಿ ಎಷ್ಟು ಚೆಂದ ಮಾತಾಡ್ತಿರ್ತಾರೆ ರೀ, ಮಾತೃಭಾಷೆ ಆಡ್ತಾರೆ. ದೊಂಬರಾಟ ಆಡೋರು, ಸಣ್ಣ ಪುಟ್ಟ ಕೋತಿ ಆಡಿಸೋರು ಎಲ್ಲರೂ ಯಾಕೆ ಫ್ಲೂಯೆಂಟಾಗಿ ಮಾತಾಡ್ತಾರಂದ್ರೆ ಅವ್ರು ಮಾತೃಭಾಷೆಯನ್ನು ಆಡ್ತಿರ್ತಾರೆ. ಅದೇ ಒಬ್ಬ ಪಿ ಎಚ್ ಡಿ ಪ್ರೊಫೆಸರ್ ಕರ್ಕೊಂಬಂದು ದೊಡ್ಡ ಲೆಕ್ಚರ್ ಕೊಡಾಕತ್ರಿ, ಟುಡೇ ಇವತ್ತು ಶ್ರೀಯುತ ವಿಜಯ ಭಾಸ್ಕರ್ ಅವರು ನಮ್ಮನ್ನೆಲ್ಲ ಗುರುವಂದನಾ ಕಾರ್ಯಕ್ರಮಕ್ಕೆ ಇಲ್ಲಿ ಕರೆತಂದಿದ್ದಾರೆ. ಏನು ಗೊತ್ತೇ ಇಲ್ಲ ನಮಗೆ ನಾಲ್ಕರಿಂದ, ಇಷ್ಟು ನಿಧಾನಕ್ಕೆ ರೀ. ಯಾಕಂದ್ರೆ ಓದಿಕೊಂಡು ನ್ಯಾಚುರಲ್ ಆಗಿರೋದನ್ನು ಕಲಿಸ್ರಿ ಮಕ್ಕಳಿಗೆ, ನ್ಯಾಚುರಲ್ ಆಗಿ ಸಹಜವಾಗಿ ಮೂವ್ ಆಗೋದನ್ನು ಕಲಿಸ್ರಿ. ಅಪ್ಪಿ ಅವ್ರ ಮುಂದೆ ಹಿಂಗೆ ನಿಂದ್ರು ಅನ್ಮಾಡ್ರಿ, ಹಿಂಗೆ ನಿಂತು ಬಿಡ್ತಾವೆ ಸಹಾಯತನ. ಇಂಗ್ಲೀಷ್ ಮೀಡಿಯಂ ಹುಡುಗನ ಕನ್ನಡ ಮೀಡಿಯಂ ಹುಡುಗನ ಹೆಸರು ಕೇಳ್ರಿ ನೀವು. ಇಂಗ್ಲೀಷ್ ಮೀಡಿಯಂ ಹೊಂಟಿದ್ದೆ, ಏಯ್ ನಿನ್ನ ಹೆಸರೇನು? ಮೈ ನೇಮ್ ಈಸ್ ಪ್ರಶಾಂತ್ ಕುಮಾರ್, ಮೈ ಫಾದರ್ ನೇಮ್ ಈಸ್ ವಿನಯ್ ಕುಮಾರ್, ಐ ಆಮ್ ಸ್ಟಡಿಂಗ್ ಎ ಸಿಕ್ಸ್ ಸ್ಟ್ಯಾಂಡರ್ಡ್ ಎ ಸೆಕ್ಷನ್, ಗುಡ್ ಮಾರ್ನಿಂಗ್ ಮೇಡಮ್. ಬರೀ ಹೆಸರು ಕೇಳಿದ್ರ, ಯಾಕಂದ್ರೆ ಇಷ್ಟು ಬಯೋಡಾಟ್ ಹೇಳ್ಬೇಕಂತ ಅಲ್ಲಿ ಕಲಿಸ್ತಾರೆ, ಕಂಠಪಾಠ ಮಾಡಿಸ್ತಾರೆ. ಹಾಂ, ಕನ್ನಡ ಮೀಡಿಯಂ ಹುಡುಗ ಅಂತ ಹೆಂಗೆ ಕಂಡು ಹಿಡಿತೀರಿ? ಹೋಗ ಹುಡುಗನ ಹೆಸರು, ನಿನ್ನ ಹೆಸರೇ ಇಲ್ಲೇ ಹಿಂಗೆ ನಿಂದಿರ್ತಾನವ. ನನ್ನ ಹೆಸರು ತಗೊಂಡು ನೀ ಮಾಡ್ದಲೆ ಯಾರ ಯಾಕೆ ನನ್ನ ಹೆಸರು ಕೇಳ್ತೀರಂತ ಅವ್ರಿಗೆ ಪ್ರಶ್ನೆ ಹಾಕ್ತಾನೆ ರೀ, ಉತ್ತರ ಕೊಡೋಂಗಿಲ್ಲ, ಪ್ರಶ್ನೆ ಹಾಕ್ತಾನೆ ಅವರಿಗೆ. ನನ್ನ ಹೆಸರು ತೊಗೊಂಡು ಏನು ಮಾಡ್ತೀರಿ? ಏಯ್ ಯಾರ ಮಗಲೇ ನೀನು, ಯಾಕ ನಿನಗೆ ಯಾಕೆ ಬೇಕಾದ್ರೆ? ಏಯ್ ನಿಮ್ಮ ಮನೆಯಲ್ಲಿ ಐತಲೆ, ಏನು ಆಧಾರ್ ಕಾರ್ಡ್ ಕೊಡ್ತೀನಿ ಬಂದು. ಹಿಂಗೆ ಎದುರು ಹಚ್ಚಿದೆ ಅಂದ್ರೆ ಅದು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಅಂತ ತಿಳ್ಕೊಂಡು ಕೈ ಬಿಟ್ಬಿಡ್ಬೇಕಾದ್ರೆ ನೀವು, ಅದು ಎಲ್ಲಾರು ಬದುಕ್ತೈತೆ, ಅದಕ್ಕೆ ಬದುಕು ತೋರಿಸ್ಬೇಕಾಗಿಲ್ಲ, ಎಲ್ಲಾರು ಬದುಕ್ತಾವೆ. ಇವತ್ತು ಮಕ್ಕಳನ್ನ ದಯವಿಟ್ಟು ಫ್ರೀಯಾಗಿ ಬಳಸ್ರಮ್ಮ. ನಾನು ಅದ ಹೇಳೋದು, ಯೂನಿಫಾರ್ಮು, ಶೂಸು, ಶಿಸ್ತು ಕಲಿಸ್ರಿ ಇತ್ತರಿ. ಶಿಸ್ತು ಕಲಿಸ್ದಂಗೆಲ್ಲ ಅವು ಸ್ಟಿಫ್ ಆಗಿಬಿಡ್ತಾವೆ, ಹಿಂಗೆ ಸೆಟ್ದಾಗ ಹೋಗ್ಬೇಕು. ನಾನು ಕೆಲವು ಆಫೀಸರ್ಸ್ ಇರ್ತಾರೆ ಅವ್ರಿಗೆ, ಯಾರನ್ನೂ ಮಾತಾಡಿಸ್ತಾರಂಗೆ ಅವರು ಅಂತಿರ್ತಾರೆ. ಕೆಲವರು ನಮಸ್ಕಾರ ಮಾಡಿ ವಾಕಿಂಗ್ ಮಾಡ್ತಿರ್ತಾರೆ, ದೊಡ್ಡ ದೊಡ್ಡ ಆಫೀಸರ್ ಇವು, ಕೆಲವು ಹಳ್ಳಿಯವ್ರಿಗೆ ಮಾತಾಡ್ಕೊಂಡಿರೋಣ. ನಮಸ್ಕಾರ ರೀ ಅಪ್ಪ, ನಮಸ್ಕಾರ ಇರ್ಬೋದಿ ನೋಡಿ, ವಾಕಿಂಗ್ ಆಕೈತೆ ಹಿಂಗೆ, ನಮಸ್ಕಾರ ರೀ, ನಮಸ್ಕಾರ ರೀ ಅಪ್ಪ. ಇವು ಅವ್ರು ಹಿಂಗೆ ಕೈ ಹಿಂಗೆ ಇರ್ತೈತೆ ಅಂತಾರೆ ಇಷ್ಟ. ಅದೇನು ಬಾಲ ಅಲ್ಲಿ ಆಡಿಸಿದ್ರಂತ ತಿಳ್ಕೊಬೇಕು, ನಾವು ಕೈ ಮಾಡಿದ್ರಂತ ತಿಳ್ಕೊಬೇಕು. ಹಾಂ, ಅವಾಗಲ್ಲಿ ವ್ಯಾಯಾಮ ಆಕೈತೆ ರೀ, ಹಾಂ ಹಿಂಗೆಲ್ಲ ಮಾಡ್ತಾನೆ ವ್ಯಾಯಾಮ. ಇದಕ್ಕೆ ಇಲ್ಲೇ ಟಿಂಗ್ ಮುಂದೆ ಇದು ಒಂದೇ ಸೆಟ್ಕೊಂಡ್ಬಿಡ್ತೈತೆ ಅವ್ನು ಕೈ ಒಂದ. ಮುಕ್ತವಾಗಿ ನಗರಿ, ಮುಕ್ತವಾಗಿ ಮಾತಾಡ್ರಿ, ಅಳು ಬಂದಾಗ ಅಳ್ರಿ, ನಗುವಾಗ ನಗರಿ. ನಗಾಕು ಸಹಿತ ಚೌಕಾಸಿ ಮಾಡೋದ್ರಿಂದ ಇವತ್ತು ರೋಗ ಬಂದಾವ ಗಂಡಸರಿಗೆ, ಹೆಣ್ಮಕ್ಕಳಿಗಿಲ್ಲ. ನೀವು ಟಿವ್ಯಾಗ ಟಿ ವಿ ನಟಿಯರ್ದು ಸಂದರ್ಶನ ಮಾಡ್ತಿರ್ತಾರೆ ನೋಡ್ರಿ, ಅವಕ್ಕೆ ಮಾತೃಭಾಷೆ ಇಲ್ಲ, 50 ಸಿನಿಮಾ ಮಾಡಿರ್ತಾವೆ ಕನ್ನಡದಾಗ, ಹಾಳಾಗ ಕನ್ನಡ ಬರೋಂಗಿಲ್ಲ ಅವಕ್ಕೆ. ಮೇಡಮ್, ನಿಮ್ಗೆ ಎಷ್ಟು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ನಿಮ್ಗೆ ಯಾವ ಚಿತ್ರ ತುಂಬ ಹಿಡಿಸಿದ್ರಿ, ಯಾವ ಡೈರೆಕ್ಟ್ ಹಿಡಿಸಿದ್ದೇನೆ? ಆ್ಯಕ್ಚುಲಿ ನನಗೆ ಬಂದುಬಿಟ್ಟು ಆ್ಯಕ್ಚುವಲಿ ಮೈ ಯಾವಾಗ ಆಡಕ್ಕತ್ತಿಲ್ರಿ, ಮಾತು ಬಂದಾಗ್ಯಾವ ಅಂತ ತಿಳ್ಕೊಬೇಕು ನಾವು. ಬಾಯಿ ಆ್ಯಕ್ಟಿವ್ ಆತಂದ್ರೆ ಕೈಕಾಲು ಆಡೋದು ಬೇಕೇ ಇಲ್ಲರಿ, ಬರೀ ನಿರರ್ಗಳವಾಗಿ ಮಾತಾಡ್ತೀರಿ. ಭಾಷಾಜ್ಞಾನ ಇಲ್ಲ, ಶಬ್ದ ಸಂಗ್ರಹ ಇಲ್ಲ ಅಂದರೆ ಕೈಕಾಲು ಆಡಕ್ಕತ್ತಿ ಬಿಡ್ತಾವ. ನಕ್ಷತ್ರವಲ್ಲಿದೆ ಅಂದ್ಗಳು ಯಾರು ಕೇಳ ನೋಡೋಂಗಿಲ್ಲರಿ, ಹೌದಾ? ನಕ್ಷತ್ರವಲ್ಲಿದೆ ಅಂತ ಹಿಂಗೆ ತೋರಿಸಬೇಕಾಗಿಲ್ಲ ನಾವು, ನಕ್ಷತ್ರ ಮ್ಯಾಗೆ ಇರ್ತಾವ. ಕೆಲವರು ಅದಾರ ಬಿಡ್ರಿ, ವಿಮಾನ ನೋಡಿಲ್ಲ ಅಂದ್ರೆ ಎಲ್ಲೆಲ್ಲೇ ಅಂತಾರೆ, ಅಂಥವರು ಅದಾರ. ನಾವು ಬಾಲ್ಯದಲ್ಲಿ ಹಳ್ಳಿಗಳಲ್ಲಿ ಸರ್ಕಾರಿ ಮಾಧ್ಯಮ ಶಾಲೆಗಳೇ ಕಲ್ತಿದ್ದಕ್ಕೆ ಇವತ್ತಿಷ್ಟು ಜನ ಏನು ಇದಕ್ಕಿಂತ ಡಬಲ್ ಎದುರು ಸಹಿತ ಮಾತಾಡೋ ಧೈರ್ಯ ಯಾಕೆ ಬಂದಿತ್ತು ಅಂದರೆ, ಅಲ್ಲಿ ಮೊದಲು ಕಾನ್ಫಿಡೆನ್ಸು ಮತ್ತು ಧೈರ್ಯವನ್ನು ಕಲಿಸ್ತಾರೆ, ಹುಡುಗ್ರ ಜೊತೆಗೆ ಆಟ ಆಡಿಸ್ತಾರೆ. ಎಷ್ಟು ಕಾಂಪಿಟೇಷನ್ ರೀ, ಶ್ರಾವಣದಾಗ ಬೇರೆ, ನವರಾತ್ರಿಯಾಗ ಬೇರೆ, ಹಬ್ಬಕ್ಕೆ ಕಾಂಪಿಟೇಷನ್ಗಳು. ಮನೆ ಮನೆಗೆ ಹಾಡಾಗಿ ಕರ್ಕೊಂಡು ಹೋಗ್ತಿದ್ರು, ಅಲ್ಲಿ ಕುಂತು ಹಾಡು ಆಡ್ತಿದ್ವಿ ನಾವು, ನವರಾತ್ರಿ ಹಾಡು, ಮಾರ್ನವಮಿ ಹಾಡು, ಹೌದಾ? ಶ್ರಾವಣ ಮಾಸದಾಗಂತೂ ಜೋಕಾಲಿ ಕಟ್ಟಿ ನಾಗರಪಂಚಮಿ ಮಾಡೋರು ಎಲ್ಲದಾರ ಈಗ? ಗಿಡನೇ ಇಲ್ಲ, ಎಲ್ಲಿ ಜೋಕಾಲಿ ಕಟ್ತೀರಿ? ಮನ್ಯಾಗ ಜಂತಿಗೆ ಜೋಕಾಲಿ ಕಟ್ತಿದ್ವಿ, ನೆನಪೈತೆ? ಈಗ ಜಂತಿ ಮನೆಗಳೆಲ್ಲ ಆರ್ ಸಿ ಸಿ ಮನೆ, ಅದು ಒಂದು ಕೊಂಡಿ ಬಿಟ್ಟಿರ್ತಾರೆ ಸಣ್ಣದು, ಅದು ಕಟ್ಟಿದ್ರೆ ಇಡೀ ಛತ್ತ ಬಿದ್ದುಬಿಡ್ತೈತೆ ಮೈ ಮೇಲೆ. ಹುಡ್ರ ಜೋಕಾಲಿ ಆಡೋಂಗಿಲ್ಲ, ಹುಡ್ರು ಹಿಂಗೆ ತೂಗಿದ್ರೆ ಓ ಮಮ್ಮಿ ಗಿಡ್ಡಿನೇಸ್ ಗಿಡ್ಡಿನೇಸ್ ಬರ್ತಾಯಿದ್ರೆ ಶಕ್ತಿ ಉಳಿದಿಲ್ಲ. ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ನೋಡಿ ಮಕ್ಕಳನ್ನ ಬೆಳೆಸೋಕತ್ತೀರಿ, ಕೋಂಪ್ಲೋನ್ ಮಕ್ಕಳಿಗೆ ಕೋಂಪ್ಲೋನ್. ನಾವೆಲ್ಲ ಏಯ್ ನಿಮ್ಮಪ್ಪನ ಹೆಸರು ಏನಿಲ್ಲ ಅಂದ್ರೆ ನಮ್ಮಪ್ಪನ ಹೆಸರು ಚನ್ನಬಸಪ್ರೆ, ಗುರುಬಸಪ್ರೆ ಅಂತ ಹೇಳ್ತಿದ್ವಿ. ಈಗ ನೋಡ್ರೆ ತಂದೆ ಹೆಸರು ಹೇಳಂಗಲ್ರಿ, ಏಯ್ ಹೂ ಅರೆ ಹೂ, ಐ ಎಮ್ ಎ ಕಾಂಪ್ಲಾನ್ ಬಾಯ್, ಐ ಎಮ್ ಎ ಕಾಂಪ್ಲಾನ್ ಗರ್ಲ್. ಏನವ್ರ ಹೋಯ್ಕೋಬೇಕಾ ಬಾಗಲ ಮರಿಗೆ ನಿಂತು? ನೀವು ನಾವು ಕಾಂಪ್ಲಾನ್ ಬಾಯಿ ಕಾಂಪ್ಲಾನ್ ಗರ್ಲ್ ಅಂತವ್ರು ಯಾರು ಗೊತ್ತಾವ ಲೇವ್ ಅಂತ ನಾವು. ಬರೀ ಮಕ್ಕಳನ್ನ ರಫ್ ಆ್ಯಂಡ್ ಟಫ್ ಬೆಳೆಸ್ರವ ಆಡಕ್ಕೆ ಬಿಡ್ರಿ. ತೊಂಡೆಗೆ ನಮಗೆ ಹುಡ್ರು ಅಡ್ಡಾಡಕ್ಕೈತೆ, ತೊಂಡೆಗೆ ಭಾಳ ಸಂತೋಷ ಆಗೈತೆ. ತಂಡಿ ಬಡಿಸ್ಕೋಬೇಕ್ರಿ, ತೊಂಡಿಗಾಲ ಬರೋದಕ್ಕಿಂತ ಮೊದಲ ಸ್ವೆಟರ್ ಹಾಕಿಬಿಡೋದು, ಬ್ಯಾಸಿ ಬರೋದಕ್ಕಿಂತ ಮೊದಲನ ಛತ್ರಿ ಇಡಿಸಿಬಿಡೋದು. ಮಳೆಯಾಗಂತೂ ಕಳಿಸೋಂಗಿರ್ರಿ, ಯಪ್ಪ ಮಾಡಾಗೈತೆ ಬಿಡು, ಏನು ಹೋಗ್ತೇನದು, ಬಿಸಿಲೈತೆ ಬಿಡು, ಏನು ಮತ್ತೆ ಯಾವಾಗ ಹೋಗ್ಬೇಕು ಹೊರಗೆ? ಬೆಂಗಳೂರಾಗಂತೂ ಇನ್ನೂ ಅಧ್ವಾನ ಅದಾರವ. ಒಂದು ಹುಡುಗ ಓಡಿ ಬಂದು ಅವ್ರು ಹೋಗಿ ನಮಸ್ಕಾರ ಮಾಡಿ, ಅಮ್ಮ ನಮ್ಮ ಸಾಲ್ಯಾಗ ರನ್ನಿಂಗ್ ರೇಸ್ ಐತೆ ಮಮ್ಮಿ, ನನಗೆ ಆಶೀರ್ವಾದ ಮಾಡು ಅಂತಂತ ಮೇಲೆ ಓಡಪ್ಪ ಅನ್ಲಂತ ಹಾಕಿ.
ಮೇಲೆ ಕೊಡಿದ್ರೆ ಅವು ಗೆದ್ದಿದ್ದೇನೆ ಓಟ ಸ್ಪರ್ಧೆಗೆ ಪಿ ಟಿ ಉಷಾಗ ಅವರು ಹಿಂಗೆ ಅಂತಿದ್ರೆ ಗೆದ್ದಿದ್ದಿಲ್ಲ ಮೇಲೆ ಕೊಡವ ಬಿದ್ದಿದ್ದು ಹೆಣ್ಣು ಹುಡುಗಿ ನೀನು ಅಂದಿದ್ದಾನಕ್ಕೆ ಮನೆಗೆ ಕುಂದಿರ್ತದೆ ಮುಸರಿ ತಿಕ್ಕಿ ಅಂತ. ಹಾಂ ಮಕ್ಕಳು ಬಿಡ್ರಿ ಈಜ್ ಕಲಸಾಕ, ನೀವೇ ಹೋಗ್ರಿ ಈಜ್ ಕಲಿಬೇಕು. ಮಕ್ಕಳು ವೆಹಿಕಲ್ಲು ಈಜು ಅತ್ಯಂತ ಅವಶ್ಯ. ಮಕ್ಕಳಿಗೆ ಕಲಿಯಂಗಿಲ್ಲ ರೀ ಮಕ್ಕಳು, ಭಾಳ ಹುಡುಗ್ರಿಗೆ ಸೈಕಲ್ ಬರೋಂಗಿಲ್ಲ, ಭಾಳ ಹುಡುಗ್ರಿಗೆ ಈಜ್ ಬರೋಂಗಿಲ್ಲ, ಭಾಳ ಹುಡುಗ್ರಿಗೆ ಬಗ್ರಿ ಆಡ್ಸಕ್ಕೆ ಬರೋಂಗಿಲ್ಲ ರೀ. ಹಾಂ ಬಗ್ರಿ ಆಡ್ಸಕ್ಕೆ ಬರೋಂಗಿಲ್ಲ, ಏನಿದು ಅಂತ ಕೇಳ್ತಾವೆ. ಬೆಂಗಳೂರ ಬಗ್ರಿ ಆಡ್ಸಕ್ಕೆ ಬಗ್ರಿ ಅಂದ್ರೆ ಗೊತ್ತಿಲ್ಲರೋ ಬೆಣ್ಮಗಳಿಗೆ, ನಾನು ಮೇಡಮ್ ನಿಮ್ಮ ಮಗುಗೆ ಬಗ್ರಿ ಆಡ್ಸಕ್ಕೆ ಬರುತ್ತಂದೆ. ಬಗ್ರಿನ ಹಾಗಂದ್ರೆ ಅವ್ರ ಅವುಗ ಗೊತ್ತಿಲ್ಲ ಮೇಡಮ್. ಈ ಬಾಳು ಬಣ್ಣದ ಬಗುರಿ ಆ ಶಿವನೀ ಚ ಹಾಡು ಹೇಳಿದೆ. ಓ ವಿಷ್ಣುವರ್ಧನ ಹಾಡು ಸರ್, ಚೆನ್ನಾಗಿ ಹಾಡಿದ್ದಾರೆ ಸರ್, ಭಾಳ ಚೆನ್ನಾಗಿ. ಯವ್ವ ಹಾಡಲ್ಲ ನಮ್ಮವ್ವ, ಅದ್ರಾಗ ಬಗ್ರಿ ಆಡ್ಸೋದು ತೋರಿಸೋರು. ಹೌದಾ ಸರ್, ನೋಡಿಲ್ಲ ಸರ್ ನಾನು. ಅಲ್ಲ ಮೇಡಮ್ ರವಿಚಂದ್ರನ್ ಪಿಕ್ಚರ್ ನೋಡಿ ನೋಡಿ ರವಿಚಂದ್ರನ್ ಪಿಕ್ಚರ್, ಓ ಅದರಲ್ಲಿ ಹೀರೋಯಿನ್ ಹೊಟ್ಟೆ ಮೇಲೆ ಬೆನ್ನ ಮೇಲೆಲ್ಲ ಆಡಿಸ್ತಾರಲ್ಲ, ಓ ನೋಡಿದ್ರಿ ಸರ್ ಚೆನ್ನಾಗ ಅದ ಸರ್. ಯಪ್ಪ ಎಲ್ಲ ಸಿನಿಮಾದಾಗ ತೋರಿಸ್ಬೇಕ್ರಿ ಇವರಿಗೆ. ಅದಕ್ಕೆ ದಯವಿಟ್ಟು ಇವೆಲ್ಲ ಉತ್ತರ ಕರ್ನಾಟಕಿನ ದೇಶೀಯ ಉಳಿದಾವ, ದಯವಿಟ್ಟು ಎಲ್ಲ ಹಬ್ಬಗಳನ್ನ ಆಚರಿಸ್ರಿ. ನಾವು ಧರ್ಮವನ್ನು ಉಳಿಸ್ಬೇಕಾಗೈತೆ. ಆ ಹಬ್ಬ ಈ ಹಬ್ಬ ಅಂತ ಮಕ್ಕಳು ಹಬ್ಬದಾಗ ಒಳಗೆ ಕುಂದಿರ್ತಾವ. ಗಣಪತಿಗೆ 21 ಗಣಪತಿ ಮನೆಗೆ ಹೋಗಿ ಅಕ್ಕಿ ಕಾಳು ಹೋಗಿ ಅಣ್ಣಿ ಕುಂತು ಬರ್ತಿದ್ವಿ ನಾವು. ಈಗಿನ ಮಕ್ಕಳಿಗೆ ಎಲ್ಲೈತೆ, ಮೊನ್ನೆ ಜರ್ಮನಿಯೋ ಜಪಾನೋ ವಾಟ್ಸಪ್ನಾಗ ಬಂದಿತ್ತು ನೋಡ್ರಿ, ಬ್ರೇನು ಜಾಸ್ತಿ ಚಟುವಟಿಕೆಯಿಂದ ಕೂಡಿರಬೇಕಾದ್ರೆ ಏನು ಮಾಡಬೇಕಂದ್ರೆ ಯಾವ ಔಷಧ ಗುಳಿಗಿಲ್ಲವ. ಎರಡೂ ಕೈಯನ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ಕುಂದ್ರೋದಕ್ಕೆ ಹೇಳ್ಯಾರ ಡಾಕ್ಟ್ರು ನ್ಯೂರಾಲಜಿಸ್ಟ್ಗಳು. ಹಿಂಗೆ ಕುಂತ್ರ ಬ್ರೇನ್ ಚುರುಕಾಕತ್ತಂತ ಇದನ್ನು ನಮ್ಮ ಮಾಸ್ತರ್ಗಳು ಎಷ್ಟು ವರ್ಷದಿಂದ ಮಾಡಿ ಕಲಿಸ್ಯಾರ ನಮಗೆ. ಹೌದಾ, ಟ್ರೈ ಮಾಡ್ರಿ. ನಿಮ್ಮ ಹುಡುಗ ಡಲ್ ಐತಂದ್ರೆ ಅವ್ನು ಕಾಂಪ್ಲಾನ್ ಹಾರ್ಲಿಕ್ಸ್ ಕುಡಿಸ್ಬೇಡ್ರಿ, ಎಂದೋ ಇನ್ನಿಟ್ಟು ದಡ್ಡವಾಗಿ ಹೋಗವ. ಅವನಿಗೆ ದಿನ ಒಂದು 25-50 ಹಿಂಗೆ ಕುಂದ್ರೋದು ಕಲಿಸ್ಬೇಕಂತ. ಎರಡೂ ಕಿವಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ನೋಡ್ರಿ, ಇಲ್ಲಿಗೆ ಇಲ್ಲಿಗೆ ಏನು ಲಿಂಕ್ ಐತೋ ಏನೋ ನರದೊಳಗೆ ಯಾರಿಗೆ ಗೊತ್ತು. ಇದನ್ನು ಜರ್ಮನಿ ಅಮೇರಿಕಾದವ್ರು ಹೇಳಿದಾಗ ಮತ್ತೆ ಒಪ್ಪಾಕತ್ತೀವಿ ನಾವೀಗ. ಕುಂದ್ರಬೇಕು ಹಿಂಗೆ ನಿಮಗೂ ನಿಮ್ಮ ಗಂಡಂದ್ರಿಗೆ ಯಾರಿಗೆ ಸ್ವಲ್ಪ ಬುದ್ಧಿ ಕಮ್ಮಿ ಐತೆ ಅಂತ ನಿಮ್ಗೆ ಅನಿಸೇ ಅನಿಸ್ತೈತೆವಾ? ದಿನ ಒಂದು 10 ಕುಂದ್ರಿಸ್ರಿ ಅವರಿಗೆ ಸರಿ ಹಾಕಾರ. ಯಪ್ಪ ನಿಮಗೂ ಹೆಂಡತಿ ಮೇಲೆ ಅನ್ಮನ ಇದ್ರೆ ಅವ್ರಿಗೂ ಮಾಡಿದ್ರೆ ಅಡ್ಡಿಯಿಲ್ಲ, ಇದಕ್ಕೇನು ಭೇದಿಲ್ಲ. ಹ್ಞೂ, ಅದಕ್ಕೆ ಯಾಕೆ ಮತ್ತೆ ಹಳೆಯದಕ್ಕೆ ಬರೋಕತ್ತೀವಿ ನಾವು? ನಿನ್ನೆ ಮೊನ್ನೆ ಯಾವುದದು ವಿಶ್ವ ಚಾನಲ್ ನ್ಯಾಷನಲ್ ಜಿಯೋಗ್ರಫಿಕ ಚಾನಲ್ ಕಂಡುಹಿಡ್ದೈತೆ ಏನು, ರಾಮಾಯಣದ ಸೇತುವೆ ನಿಜ, ಅದನ್ನು ಮಾನವ ಅತಿ ಮಾನುಷರು ಕಟ್ಟಿದ್ದದು, ಅದು ನಿಜವಾಗಲದ. ಅಲ್ಲಿ ಬಳಸಿರ್ತಕ್ಕಂಥ ಉಸುಗು ಮರಳು ಏನೈತೆ, ಅದು 4,000 ವರ್ಷದ್ದು, ಕಲ್ಲು 7,000 ವರ್ಷಗಳದ್ದು ಬೇರೆ ಕಡೆಯಿಂದ ತಂದಾರ. ಅದು ಅತಿ ಮಾನುಷ ಕೆಲಸ, ಅದು ಮಾನವ ನಿರ್ಮಿತಲೇ ಸೇತುವೆ ಅಂತ ಪ್ರೂವ್ ಆಗೈತೆ. ನಾವು ರಾಮನ ಇಲ್ಲ ರಾಮಾಯಣ ಇಲ್ಲ ಅನ್ನಕತ್ತಿದ್ವಿ. ಹೌದಾ, ಒಂದೊಂದೇ ಪ್ರೂವ್ ಆಗ್ತಾವೆ. ಆರೋಗ್ಯದೊಳಗೆ ಟಿವಿ ಜಾಹೀರಾತು ನೋಡಿ ಮಕ್ಕಳು ಬೆಳೆಸಿದ್ರೆ ಮಕ್ಕಳು ಎಂದೂ ಉದ್ದಾರ ಆಗಂಗಿಲ್ಲ. ರಫ್ ಆ್ಯಂಡ್ ಟಫ್ ಬೆಳೆದ್ರೆ ಮಕ್ಕಳು ಗಟ್ಟಿ ಆಗ್ತಾವೆ. ಒಳ್ಳಾಡ್ಬೇಕು ಬೂದಿಯಾಗ ಬರ್ತೈತೆ ಆ ಮಕ್ಕಳಿಗೆ ರೆಸಿಸ್ಟೆನ್ಸ್ ಪವರ್ ಬರ್ತೈತೆ ಚರ್ಮಕ್ಕೆ. ಇವ್ರು ಹಂಗಲ್ಲ, ನಾವು ಉಣ್ಣಾಕ್ ಬರ್ತಿದ್ವಿ ಮನೆಗೆ, ನಮ್ಮವು ಕೈ ತೊಳಿರಲೇ ಅಂತಿದ್ಲೆ. ಅವ್ವ ಉಂಡಿನ ಕೈ ತೊಳಿಬೇಕ, ಈಗೊಮ್ಮೆ ಮತ್ತು ಉಂಡಿಂದೊಮ್ಮೆ ಎರಡೆರಡು ಸಲ ಯಾಕೆ, ಆಮೇಲೆ ಉಂಡು ಆಮೇಲೆ ತೊಳೆದ್ಬಿಡ್ತೀವಿ, ನೀರಿನ ತ್ರಾಸ ಐತೆ ಅಂತಿದ್ವಿ. ಈಗ ಎಲ್ಲೇ ಐತ್ರಿ, ಹಾ ತೊಳಿಬೇಕು ತೊಳಿಬೇಕು, ಕೈ ತೊಳಿಬೇಕು, 10 times ಕೈ ತೊಳಿಬೇಕು. ಬಂಟಿ ನೀನು ಸ್ಲೋಪ್ ಸ್ಲೋನಾ ತಂದಿಟ್ರ ಲೈಫ್ ಬೈ ಪ್ಲಸ್ ಧನ್, ಅದರಾಗ ಎಷ್ಟು ಬ್ಯಾಕ್ಟ್ರಿ ಅದಾವೆ ಯಾರಿಗೆ ಗೊತ್ತೈತೆ. ಕೈ ತೊಳ್ಕೊಂಡು 3 ಆದರೂ ಇನ್ನೂ ವಾಸಿ ನೋಡ್ಕೊಳ್ರೆ, ಅದೇ ಕೆಮಿಕಲ್ ವಾಸಿನೇ ಬರ್ತಿರ್ತೈತೆ. ಶುದ್ಧವಾದ ನೀರಿನಿಂದ ಕೈದು ಮಣ್ಣು ಹಚ್ಚಿ ತೊಳಿತಿದ್ರಿ ಕೆಲವು ಕಡೆ, ಅಂದ್ರೆ ಮಣ್ಣಷ್ಟು ಪ್ಯೂರ್ ಇತ್ತು ಅಂತ. ಇವೆಲ್ಲ ಊಟ ಯಾವ ಮಕ್ಕಳಿಗೆ, ಹಲ್ಲಿ ಕೆಲಸನ ಇಲ್ಲಿಗಿನ ಮಕ್ಕಳಿಗೆ ನೋಡ್ರೇನ್ರಿ, ಬರೀ ನುಂಗಾಹಾರ ರೀ, ಹಲ್ಲು ಬಳಸೋದಿಲ್ಲ ಮಕ್ಕಳು. ಅಗದು ತಿನ್ಬೇಕು 32 ಆಹಾರವನ್ನು, ಪ್ರತಿ ಆಹಾರವನ್ನು ಮಕ್ಕಳಾತು ನಾವಾತು ಹಲ್ಲು ಇರೋರೆಲ್ಲ. ಯಾಕಂದ್ರೆ ಬಾಯಾಗ ಹಲ್ಲು ಯಾಕೆ ಕೊಟ್ಟ ದೇವ್ರಂದ್ರೆ ಹೊಟ್ಟೆಯಾಗ ಹಲ್ಲಿಲ್ಲ, ಇಲ್ಲೇ ಅಗದು ಒಳಗೆ ಕಳಿಸ್ಬೇಕಂದ್ರೆ ಇವ್ರು ನುಂಗ್ತಾರೆ ರೀ. ಅದ್ರಾಗ ನೂಡ್ಲು ಮ್ಯಾಗಿ ಯಾವ ಅದು ಕಸ ಕಸ ಎಂದ್ರೆ ತಿಂದವನು ಮಕ್ಕಳು. ನೀವು ಅವರಿಬ್ಬರು ಸೇರಿ ಕುಂದಿರ್ತೀರಿ ಸಂಜೆ ಮುಂದೆ, ಅದು ಹೆಂಗೆ ಊ ತೊಳಗೋಗಿರ್ತಿದ್ದ ಮುಂಜಾನೆ ಪುಯ್ಯಂತ ಹೊರಗೆ ಬರ್ತೈತೆ. ಅದು ಒಳಗೆ ಅದ್ರ ಕೆಲಸ ಏನೂ ಇಲ್ಲ. ಹಾಂ ಗಟ್ಟಿ ಆಹಾರ ಕೊಡ್ರವ, ಹಿಂಗಾಗಿ ಹಲ್ಲಿ ಕೆಲಸನೇ ಇಲ್ಲ. ಮೂರ ಸಂಜೆಲಿ ಹಲ್ಲು ಅಳ್ಳಾಡಕತ್ತಿ ಬಿಡ್ತಾವೆ ನೋಡ್ರಿ. ಹಳೆ ಮುದುಕರು ಇನ್ನೂ ಹಲ್ಲದ ಹೆಂಗ ನಗಾಕೈತಿ ನೋಡ್ರ, ಅಡಿಗೆ ಚಾಲಿ ಅಡಿಗೆ ಕಡಿತಾವೆ ಕಟಮ್ ಅಂತೇಳಿ. ಏನಾಗೈತೆ ಅವ್ರ ಹಲ್ಲಿಗೆ, ಅವ್ರು ನಿಮ್ಮಂಗೆ ಟಿಂಗ್ 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 ಅಂತ ತಿಕ್ಕಲಿಲ್ಲ, ಕೆಂಡ ತೊಗೊಂಡ್ರು ಬ್ಯಾಕ್ ಹಾಕ್ಕೊಂಡು ಕರ್ರ ಕರ್ರ ಕಡದು ಒಂದಿಟ್ಟು ಉಪ್ಪು ಹಾಕ್ಕೊಂಡ್ರೆ ಗಾಸ್ ಗಾಸ್ತಿ ತಿಕ್ಕಿ. ಮೀಸಿ ಭಾಳ ಬಿಡ್ತಾರೆ ರೀ ಈ ಭಾಗದ ಜನ, ಹಿರಿಯ ಮನುಷ್ಯರು ಅಜ್ಜವ್ರು ನೋಡ್ರಿ, ಮೀಸಿ ಭಾಳ ಬಿಡ್ತಾರೆ. ಯಾಕಂದ್ರೆ ಅದು ಫಿಲ್ಟರ್ ರೀ, ಹೊಲದಾಗ ವರ್ತಿ ನೀರು ಅಂತ ಬರ್ತಿದ್ವು ಅವಾಗ. ಆ ವರ್ತಿ ನೀರು ಕುಡಿಯೋ ಮುಂದೆ ಅವ್ರಿಗೆ ಏನೈತೆ ಅಂತ ನೋಡ್ತಿಲ್ಲ, ನೀರು ಸಿಗ್ತಿದ್ದಿಲ್ಲ. ಅಷ್ಟು ನೀರು ಸಿಕ್ಕರೆ ಸಾಕು, ವರ್ತಿ ತೆಗೆದು ನೀರು ಕುಡಿಯೋದು. ನೀರು ಕುಡಿಯೋ ಮುಂದೆ ಆ ಮೀಸಿ ಓಸು ಬಾಯಿ ಮೇಗ ಅಂದ್ಕೊಳ್ಳೋದು, ಹಿಂಗೆ ನೀರು ಕುಡಿದು ಬಿಡೋದು, ಕುಡ್ದು ಆಮೇಲೆ ಫೂ ಅಂದ್ಬಿಡೋದು. ಅದ ಫಿಲ್ಟ್ರ್ ಕಿನ್ಲೆ ಪೆನ್ಲೆ ಏನೂ ಬೇಡ, ಎಷ್ಟು ಗಟ್ಟಿ ಅದಾರ ಅವರು. ಹಾಂ
ನಾವಿಲ್ಲಿ ಅಮ್ಮ ಫಿಲ್ಟ್ರ್ ಅಯ್ಯೋ ಮಗುಗೆ ಏನು ಕೂಡಿಸ್ಬೇಕು, ಮಗುಗೆ ಏನು ಅಮ್ಮ ಅಪ್ಪ. ಅದಕ್ಕೆ ದಯವಿಟ್ಟು ತಾಯಂದ್ರೆ ಮಕ್ಕಳನ್ನ ಆಟಕ್ಕೆ ಬಿಡ್ರಿ, ಅಹಂಕಾರ ಇರಲಿ, ಶ್ರೀಮಂತಿಕೆ ಇರಲಿ, ಅನುಭವ ಇರಲಿ, ವಿದ್ಯೆ ಇರಲಿ, ತಲೆಗೆ ಏರಿಸ್ಕೊಂಡು ಬಂದರೆ ಸತ್ತೋಗ್ಬಿಡ್ತೀವಿ. ಅದನ್ನು ಲೈಟಾಗಿ ಪಸರಿಸಿದ ನಾಲ್ಕು ಮಂದಿ ಬೇಕಾಗ್ತೀವಿ. ಈ ವಿಷಯಕ್ಕೆ ನಿಮ್ಮನ್ನು ಇಷ್ಟಪಡ್ತೀನಮ್ಮ, ನಾನು ನಗುತ್ತಾರ ಮಾತಾಡ್ತಾರೆ. ಒಂದರ ರೋಗ ಅದವ ನೋಡ್ರಿ ಅವ್ರಿಗೆ, ಹಾರ್ಟ್ ಓಸು ನಮಗೆ ಬ್ಲ್ಯಾಕ್ ಆಗೋದು, ಹಾಂ ಸ್ಕ್ಯಾನಿಂಗು, ಎಕ್ಸ್ರೇ, ಇ ಸಿ ಜಿ ಓಸು ರೋಗ ನಮಗೆ ರೀ. ಹೆಣ್ಮಕ್ಳಿಗೆ ರೋಗನಿಲ್ಲ, ಆದ್ರೆ ಆಸ್ಪತ್ರೆ ತುಂಬ ಬರೀ ನೀವೇ ಇರ್ತೀರಮ್ಮ, ಆಂಟಿಯರ ಆಸ್ಪತ್ರೆ ತುಂಬ. ಏನು ಆಂಟಿ ನೀವಿಲ್ಲ ಅಂತ ಯಾವ ಈ ಹುಡುಗ್ರು ಕೇಳಿದ್ರೆ ನನಗಲ್ಲಪ್ಪ, ನಿಮ್ಮ ಅಂಕಲಿಗೆ ಆರಾಮಿಲ್ಲ, ಇದು ಹಿಂದೆ ಮೊಬ್ಲರ್ ಹಾಕೊಂಡು ಕೇಜ್ರಿವಾಲ್ ಗತೆ ಕುಂತಿರ್ತೈತ್ರಿ. ಸುಮ್ಮ ಸುಮ್ಮನೆ ರೋಗ ಬರ್ತಾವೆ ನಮಗೆ, ಯಾಕಂದ್ರೆ ಊರು ಚಿಂತೆ ಮಾಡಿ ಮುಲ್ಲಾ ಸ್ವರಿಗಿದೆ ಅಂಥೇಳಿ 108 ಚಿಂತೆ ಹೆಚ್ಕೊಂತೀವಿ. ಮೋದಿ ಹೆಂಗ, ಸಿದ್ದರಾಮಯ್ಯ ಹೆಂಗ, ಖರ್ಗೆ ಹೆಂಗ, ನಾವು ಹೆಂಗ, ಅವ್ರು ಹೆಂಗ, ಬರೀ ಇದೆ. ನಿಮಗೇನಿಲ್ಲ, ಹೊತ್ತಿಗೆ ಸರಿಯಾಗಿ ಉಣ್ತೀರಿ, ಉಳಿದೆಲ್ಲ ಉಣ್ತೀರವ ನೀವು, ಬರೀ ನಿಮ್ಮದಷ್ಟೇ ಅಲ್ಲ, ಉಳಿದೆಲ್ಲ ಉಂಡ್ಬಿಡ್ತೀರಿ. ಆನಂದ ಇರ್ತೀರಿ, ನಗುತ್ತೀರಿ, ಹಬ್ಬ ಹುಣ್ಣಿವೆ ಮಾಡ್ತೀರಿ, ಮಕ್ಕಳು ಬೆಳೆಸ್ತೀರಿ, ನಮಗೇನೈತ್ರಿ, ಏನೂ ಜವಾಬ್ದಾರಿ ಇಲ್ಲ. ಹೀಗಾಗಿ ಡಾಕ್ಟ್ರುಗಳು ಹೆಣ್ಮಕ್ಳನ್ನ ಒಟ್ಟ ಮಾತಾಡ್ಸಂಗಿಲ್ಲ ಅವ್ರು, ಯಾಕಂದ್ರೆ ಗಣಮಕ್ಕಳ ಡಾಕ್ಟರ್. ಈಗಂತೂ ಎಷ್ಟು ಚೆಕ್ ಬಂದವ್ರಿ, ಹೇ ಸುಮ್ಮ ಸುಮ್ಮನೆ ಹೋದ್ರೆ ಸಾಕು, ಸುಮ್ಮನೆ ತಲೆನೋಯ್ತೈತೆ ಅಂತ ಓದೋಬ್ಬ ಡಾಕ್ಟ್ರ್, ಸಿ ಟಿ ಸ್ಕ್ಯಾನ್ ಆಗ್ಬೇಕಪ್ಪ ಅಂದರು. ಹಾಂ ಸ್ವಲ್ಪ ತಲೆ ನೋಂದ್ರೆ ಇಡೀ ಚಿಕ್ಕುಡಿ ಸಿ ಟಿ ಸ್ಕ್ಯಾನ್ ಆಗ್ಬೇಕ್ರೆ, ಹಂಗೆ ತಿಳ್ಕೊಂಬಿಡ್ತಾನ್ರಿ. ಮೊದಲು ಸೀದಾ ಡಾಕ್ಟ್ರ್ ಹತ್ರ ಹೋಗ್ತಿದ್ದೀವಿ ನೋಡ್ರಿ ನಿಮ್ಗೆ, ಈಗ ಇಲ್ಲರಿ, ಫಸ್ಟ್ ರಿಸೆಪ್ಷನಿಸ್ಟ್ ಆಕಿ ಫಾರ್ಮ್ ತುಂಬ್ತಾಳೆ, 40 ಪುಟ ಇರ್ತೈತದು. ಇವ ಮೈಯೆಲ್ಲ ಉರಿ ಎದ್ದು ಬಂದು ನಿಂತಿರ್ತಾನೆ, ಆಕಿ ಎಲ್ಲ ಫಾರ್ಮ್ ತುಂಬ್ತಾಳೆ. ಹೆಸರು? ಹ್ಞೂ ಪರಶುರಾಮ್ ರೀ. ಲಿಂಗ? ಕೊಳ್ಳಗೈತವ. ಗಾಬರಿಯಾಗ್ಬಿಟ್ಲಾಕಿ ಆಮೇಲೆ ಅಲ್ಲ, ಪರಶುರಾಮ ಅಂತ ಬೊಗಳೇನವ, ಮತ್ತು ಲಿಂಗ ಅಂತ ಕೇಳ್ತಾರೆ, ಇಕ್ಕಿದೆಷ್ಟು ರೀ? ಹಾಂ ಅವು ಗೋ ಒಟ್ಟ ನೋಡಂಗಿಲ್ಲ, ಬರೀ ಹೆಸರು, ಲಿಂಗ, ಏಜೋ ಎಲ್ಲ. ಇವ ಆಕಿ ನೋಡ್ತಿರ್ತಾರಂಗಿಲ್ಲ, ಆಕಿ ಇವ್ ನೋಡ್ತಿರಂಗಿಲ್ಲ ರೀ, ಇದು ನೋಡಿ ನೋಡೇ ಸತ್ತೋಗ್ಬಿಡ್ತಿರ್ತಾರೆ ರಾತ್ರಿಯಾಗ. ಇಷ್ಟೆಲ್ಲ ಆಗಿಂದ ಥೈರಾಯ್ಡ್ ಚೆಕ್ ಆಗಬೇಕು, ಬಿ ಪಿ, ಶುಗರ್, ಯೋಸ್, ಏ ಸಮಸ್ಯೆನ ಅದಾವ ದವಾಖಾನೆಯಾಗ, ಅಷ್ಟು ಚೆಕ್ ಬರೀತಾರೆ. ಅವೆಲ್ಲ ತೆಗೆಸಿಕೊಂಡು 3 ಗಂಟೆಗೆ ಏನೇ ಇಲ್ಲ ನಡೆ ಅಂತೇಳಿ ಕಳಿಸ್ಬಿಡ್ತಾರ. ಹಾಂ ಅವ್ರು ಮಾತಾಡ್ಸಕ್ಕೆ ಅದಕ್ಕೆ ಹಿಂಗೆ ಮೇಹರ್ ಪಾಯಶ ಅಂತೀರಿ. ಪಾಪ ಬಂದ ರಿಸೆಪ್ಷನಿಸ್ಟ್ ಅದು ಎಲ್ಲ ಡಾಕ್ಟ್ರನ್ನ ಬಿಟ್ಟಂಗಿಲ್ಲ, ರಿಸೆಪ್ಷನ್ ಬಿಟ್ಟದ. ಹೆಸರೇನ? ಮೇಹರ್ ಪಾಯಶ. ಲಿಂಗ? ಹ್ಞೂ ಬರಲ್ ಮೇಲ್. ಏನಪ್ಪ? ಕಲ್ಲು ಅಂದ್ಬಿಟ್ಟ. ನಾಡಿ, ಲಿವರು, ಕಿಡ್ನಿ, ಓಸು, ಚೆಕ್, ಯೂರಿನು, ಬ್ಲಡ್ಡು, ಥೈರಾಯ್ಡು, ಬಿ ಪಿ, ಶುಗರು, ಇ ಸಿ ಜಿ ಎಲ್ಲ ಅದು. ಮಧ್ಯಾಹ್ನ 3 ಗಂಟೆ ಎಷ್ಟೊತ್ತಿಗೆ ಆಪ್ರೇಷನ್ ಮಾಡ್ಬೇಕಂತ ಡಿಸೈಡ್ ಮಾಡಿಬಿಟ್ರೆ. ಓಸು ಬಟ್ಟೆ ಕಳಿಸಿದ್ರು, ಹಸೂರೊಂದು ಮ್ಯಾಗಿಂದ ಕೇಳ್ತಾನೆ, ಗೌನ್ ಹಾಕಿದ್ರೆ ನಡೆ ಒಳಗೆ ಆಪರೇಷನ್ ತಿಳಿ ಡಬ್ ಬಿಟ್ರೆ, ಅಲ್ಲಿ ಹೋಗಿ ಡಾಕ್ಟ್ರ್ ಬಾಯಿಗೆ ಹಾಕಿಕೊಂಡು ಕೈಗೆ ಹಾಕಿಕೊಂಡು ಬಂದ, ಎಲ್ಲಿ ಪಕ್ಕಲ್ಲ ಹಿಂದೆ ಲಾರ್ಯಾಗದವ್ರೆ ಅಂದ. ಕಲ್ಲು ತಂದಾನೆ, ಕಂಪೌಂಡ್ ಕಟ್ಸಕೈತೆ ಡಾಕ್ಟ್ರು, ಕಲ್ಲು ತಂದಾನೆ ಲಾರ್ಯಾಗ. ರಿಸೆಪ್ಷನ್ ಬಂದು ನಿಂತು ಕಲ್ಲು ಅಂದ್ಬಿಟ್ಟು, ಆಕೆ ಕಿಡ್ನಿ ಸ್ಟೋನ್ ಅಂತ ಬರೋದು ಒಳಗೆ ಕಳಿಸ್ಬಿಟ್ಟು. ಹೌದಾ? ನಿಮ್ಮ ಆರೋಗ್ಯ ನಿಮ್ಮ ಕೈಯಾಗ ಆಯ್ತು. ದಿನಕ್ಕೆ 1 ತಾಸು 2 ತಾಸು ನಗರಿ ಹಿಂಗೆ ಅಂದರೆ ದಿನ ಪ್ರಾಣಾಯಾಮ ಬಂದ್ಬೇಕು ನಗಿಸ್ಬೇಕಂದ್ರೆ ವಿಜಯ ಭಾಸ್ಕರ್ ಅವರು ಭಾಳ ಕಷ್ಟ ಐತಿ ಪರಿಸ್ಥಿತಿ. ಅವರು ಅವ್ರ ಕೈಲಾಗೋದಿಲ್ಲ, ನೀವನ್ನು ನಗೆದು ಕಲಿಬೇಕು. ದಿನ ಇಷ್ಟಿಷ್ಟು ಮಾಡೋಕೆ ಸಾಧ್ಯನಾ? ನಿಮ್ಮ ನಗವನ್ನು ನೀವೇ ಕಂಡುಕೊಳ್ಬೇಕು, ಗೆಳೆಯರನ್ನು ಮಾಡ್ಕೋಬೇಕು, ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು, ಒಳ್ಳೊಳ್ಳೆ ಕೆಲಸ ಸದಾ ಒಳ್ಳೆ ಉತ್ತಮ ಚಿಂತನೆಯನ್ನು ಮಾಡಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕವ್ರಿ, 2 ಕೈ ಇರೋದು ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ, 2 ಕಾಲು ಇರೋದು ಇನ್ನೊಬ್ಬರ ಸಹಾಯಕ್ಕೆ ಓಡಿ ಹೋಗೋಕ್ಕೆ, 2 ಕಣ್ಣಿರೋದು ಎಲ್ಲವನ್ನು ನೋಡೋದಕ್ಕೆ. ಇದಿಲ್ಲ ಇಲ್ಲರಿ ನಮ್ಮಲ್ಲಿ, ಸೇಫಾಗಿ ಕುಂತ್ಬಿಡ್ತೀವಿ. ನಾವು 9 ದೇಶ ಅಡ್ಡಾಡಿದ್ವಿ. ಅತ್ಯಂತ ಆಯುಷ್ಯ ಉಳ್ಳಂಥ ದೇಶ ನಾನು ನೋಡಿದ್ದು ಆಸ್ಟ್ರೇಲಿಯಾ, ಚೀನಾ ಮತ್ತು ಆಸ್ಟ್ರೇಲಿಯಾ. 100 ಮ್ಯಾಗ ನೋಡ್ರಿ, ಅಲ್ಲಿ 80-90 ಸಾಯೋರು ಭಾಳ ಕಮ್ಮಿ. ಯಾಕಂದ್ರೆ ಅವ್ರು ನಮ್ಮಂಗೆ ಚಹಾ ಕುಡಿಯಂಗಿಲ್ಲ, ಗ್ರೀನ್ ಟೀ ಕುಡಿತಾರೆ. ಆಮೇಲೆ ಸೈಕಲ್ ಹೊಡಿತಾರೆ, ಅಬ್ಸರ್ವ್ ಮಾಡ್ರೆ ಚೀನಾದಾಗ ಸೈಕಲ್ ರೀ. ನಮ್ಮ ಎಂತೆಂಥ ಗಾಡಿ ರೀ, ಹಾಂ ಗಾಡಿ ಹೊಡೆದು ಹೆಂಗಾಗಿ ಗಂಡ್ಮಕ್ಳು ಅಂದ್ರೆ. ಏ ಇನ್ನೊಂದು ಕೊನೆಯೊಂದು ಐಡಿಯಾ ಕೊಡ್ತೀನಿ, ಗಂಡ್ಮಕ್ಳಿಗೆ ಹಾರ್ಟ್ ಪ್ರಾಬ್ಲಮ್ ಐತಿ ಅಂತ ನೀವು ಹೆಂಗೆ ತಿಳ್ಕೊಬೇಕಾದ್ರಪ್ಪ, ECG ಮಾಡಿಸ್ಬೇಕಾಗಿಲ್ಲ. ನೀವೇ ಹಿಂಗೆ ಸ್ಟ್ರೇಟ್ ನಿಂತು ಕೈ ಹಿಂಗೆ ಮಾಡಿ ಹಿಂಗೆ ಕೈ ಆಡಿಸ್ಕೋಬೇಕು, ಸ್ವೀ ಅಂತ ಕೈ ಹೈವೇ ಮ್ಯಾಗ ಬಂದಂಗೆ ಬರ್ಬೇಕು ರೀ. ಹೈವೇ ಮ್ಯಾಗ ಬಂದಂಗೆ ಇಲ್ಲಿ ತನಕ, ಇಲ್ಲಿ ಹೈವೇ ಮ್ಯಾಗ ಬಂದಂಗೆ ಬಂದು ಇಲ್ಲಿ ಬೌ ಅಂತಂದ್ರೆ ಹಾಂ ಆಗ ಅದನ್ನು ನೋಡ್ಬೇಡ್ರಿ, ಅದು ಹಂಪಲ್ಲ ಅದು. ಹಾಂ ಏ ಅಪ್ಪ ಕುಂತಲೇ ನೋಡ್ಕೋಬಿಡ್ರೋ ತಂದೆ, ನಿಂತು ನೋಡ್ಕೋಬೇಕಾದ್ರೆ ಹೋಗ ನೀನ ಬಂಡ ಅಲ್ಲಿ ನೋಡ ಕುಂತಲೇ ಶುರು ಮಾಡಿಬಿಟ್ರು, ಕರ್ಣಿ ಮುಂದಿನ ತೊಡ್ಕೋಬೇಕು. ಕುಂತಲೇ ಕುಂತ್ರೆ ಜಾಸ್ತಿ ಆಗ ಈಗ ಸಾಯ್ತು ಬಿಡ ನಾನು ಅಂದ್ಕೊಂತೀರಿ. ಹಾಂ ಹೊಟ್ಟೆ ಮುಂದೆ ಬರೋದು ನೋಡ್ಬೇಕು, ಇದು ಗಂಡಸಿನ ಹೃದಯದ ಆರೋಗ್ಯದ ಗುಟ್ಟು. ಹೊಟ್ಟೆ ಒಳಗೆ ಹೋದಷ್ಟು ನಿಮ್ಮ ಆರೋಗ್ಯ ಸ್ಟೇಬಲ್ ಐತೆ ಅಂತ ತಿಳ್ಕೊಬೇಕು. ಯಾವ ECG ಯಾವೂ ಬೇಕಿಲ್ಲ, ನೀವೇ ಡಿಸೈಡ್ ಮಾಡ್ಬಿಡೋದು ನಿಮ್ಮ ಆರೋಗ್ಯದ ಬಗ್ಗೆ. ಅದಕ್ಕೆ ಒಂದು ದೊಡ್ಡ ಸ್ಲೋಗನ್ ಇದೆ, ನಿಸರ್ಗ ಚಿಕಿತ್ಸಾಲಯ ಅಂಥೇಳಿ ಶಿರ್ಸಿಗೆ ಹೋಗಿದ್ವಿ ನಾವು. ಏನು? ಅಡುಗೆ ಮನೆಯೇ ನಿಮ್ಮ ಆಸ್ಪತ್ರೆ, ಆಹಾರವೇ ನಿಮ್ಮ ಔಷಧಿ.
ಅಡುಗೆ ಮನೆಯನ್ನು ನಿಮ್ಮ ದವಾಖಾನೆ ರೀ. ನೀವು ತಿನ್ನೋ ಆಹಾರನೇ ನಿಮ್ಮ ಔಷಧಿ ಅವ. ನೀವು ಹಿತಮಿತವಾಗಿ ಸಸ್ಯಾಹಾರ ಇರಲಿ ಮಾಂಸಾಹಾರ ಇರಲಿ ಎಲ್ಲವನ್ನು ಹಿತಮಿತವಾಗಿ ಸರಿಯಾಗಿ ಬೇಯಿಸಿ ಇನ್ನೂ ಹಸು ಇರ್ಬೇಕ್ರಿ, ಅವಾಗ ಊಟ ಮುಗಿಸ್ಬೇಕು. ಅದು ನಿಜವಾದಂಥ ಆರೋಗ್ಯ. ಒಂದು ಪಾಲು ಆಹಾರ, ಮೂರು ಪಾಲು ನೀರು ದೇಹದೊಳಗೆ ಅಂದರೆ ಆರೋಗ್ಯ. ನಾವೆಲ್ಲೇ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ತುಂಬಿ ನೀರು ಕುಡಿಯೋಕೆ ಜಾಗ ಇಲ್ದಂಗೆ ಮಾಡ್ಕೊಂಬಿಡ್ತೀವಿ. 30-40 ಕಡುಬು ತಿಂದಿದ್ದು ನೀರು ಎಲ್ಲಿ ಹೋಗ್ಬೇಕು? ಮೂಗ್ನಾಗ ಹೊರಗೆ ಬರೋಕತ್ತಿ ಬಿಡ್ತಾವ. ಅದಕ್ಕೆ ಮಿತ ಆಹಾರ ಎಲ್ಲಕ್ಕಿಂತ ಹೆಚ್ಚು. ಕೇವಲ 6-8 ತಾಸಲಿದ್ದು ಸಾಕು. ನಾವು ಖಾಲಿ ಇದೀವಿ ಬಾ ಅಂತೇಳಿ ಸದಾ ಮಲಗಬಾರ್ದು. ಚೀನಾ ಜರ್ಮನಿಯವರ ಆರೋಗ್ಯದ ಗುಟ್ಟು ಬೇರೆ ಏನೂ ಇಲ್ಲರಿ, ಬರೇ ಇದೆ ಸೈಕಲ್ಲು ದೈಹಿಕ ಶ್ರಮ. ಇದನ್ನು ನೀವು ಬೆಳೆಸ್ಕೊಳ್ರಿ, ನಿಮ್ಮ ಮಕ್ಕಳಿಗೂ ಬೆಳೆಸಿರಿ ಅಂತ ಹೇಳ್ತಾ ಅದ್ಭುತವಾದಂಥ ಬಹಳ ದಿನಗಳ ಮೇಲೆ ಚಿಕ್ಕೋಡಿಗೆ ನಾನು ಬಂದರೂ ಕೂಡ ಲಾಸ್ಟ್ ಟೈಮ್ ಅದೇ ನಮ್ಮ ಮಾಮನೆಯವರು ಹೇಳಿದರು, ಬಂದಿದ್ದೀವಿ ನಾವು ಅರ್ಧ ದಾರಿಗೆ ಬಂದು ವಾಪಸ್ ಹೋದಿರಿ, ಮಳೆಯಾಗಿ ಇಲ್ಲೆಲ್ಲ ಅಸ್ತವ್ಯಸ್ತಾಗಿತ್ತು. ಹೀಗಾಗಿ ಅವತ್ತು ಭಾಳ ಬೇಜಾರಿಂದ ಹೋದ್ವಿ. ಅದನ್ನು ಇಷ್ಟು ಬೇಗ ವಿಜಯ ಭಾಸ್ಕರ್ ಅವರು ಈಡೇರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಭಾಳ ಚಂದ ಕಾರ್ಯಕ್ರಮ ಕೊಟ್ಟಿವಿ. ನನ್ನ 2 ಪುಸ್ತಕಗಳು ಮಾರಾಟಕ್ಕಿದೆ ಸ್ನೇಹಿತರು. ನಾನೊಂದು 2 ಪುಸ್ತಕ ಬರ್ತೀನಿ. ಏನು ದೊಡ್ಡ ಶಾಸ್ತ್ರ ಅಲ್ಲ, ವ್ಯಾಕರಣ ಅಲ್ಲ, ತಲೆ ಕೆಡಂಥದ್ದಲ್ಲ, ನನ್ನ ಅನುಭವಗಳೇ. ಈಗೇನು ನಾನು ಹೇಳಿದ್ದೆಲ್ಲ ಇಂಥ ಅನುಭವಗಳೇ. 2 ಪುಸ್ತಕಗಳು ಇತ್ತೀಚೆಗೆ ತಾನು ಬಿಡುಗಡೆ, ಒಂದು ಪ್ರಾಣೇಶ್ ಪ್ರಪಂಚ, ಒಂದು ಪ್ರಾಣೇಶ್ ಪಯಣ ಅಂಥೇಳಿ. ಒಂದು ಪುಸ್ತಕದ ಬೆಲೆ 150 ರೂಪಾಯಿ, 2 ಪುಸ್ತಕ 300 ರೂಪಾಯಿ. ಯಾರಿಗೆ ಬೇಕೋ ಅವರು, ಒಂದು ಪುಸ್ತಕ ಬೇಕಾದ್ರೆ ಒಂದು, 2 ಬೇಕಾದ್ರೆ 2 ತೊಗೊ, ಹಣ ನಿಮ್ಮ ಹಣದ ಮೇಲೆ ನಿಮ್ಮ ನಿರ್ಧಾರ ಆಗುತ್ತೆ. ದಯವಿಟ್ಟು ಚಿಲ್ಲರೆ ಕೊಟ್ಟು ತೊಗೊಳ್ರಿ. ಇಲ್ಲಿ ಸೈಡ್ನಲ್ಲಿ ನಿಂತಿದ್ರೆ ಅವ್ರ ಮೇಲೆ ಬೀಳೋದು, ಗಲಾಟೆ ಮಾಡೋದು, ಕಿತ್ಕೊಳ್ಳೋದು ಮಾಡಬೇಡ್ರಿ. ಎಲ್ಲ ಎಜುಕೇಟೆಡ್ ಇದ್ದೀರಿ. ದಯವಿಟ್ಟು ಯಾರಿಗೆ ಬೇಕೋ ಅವ್ರ ಪುಸ್ತಕ ತೊಗೊಂಡು ನನ್ನ ಅನುಭವಗಳನ್ನ, ನಿಮ್ಮ ಅನುಭವಗಳನ್ನ ಆಗಿಸ್ಕೊಂಡು ನಾನು ಆಶೀರ್ವದಿಸ್ಬೇಕು ಅಂತ ಹೇಳ್ತಾ, ದಯವಿಟ್ಟು ಕಾರ್ಯಕ್ರಮ ಮುಗಿದ ಮೇಲೆ ಕಾರ್ಯಕರ್ತರು ಮತ್ತು ಇಲ್ಲಿನ ಸಿಬ್ಬಂದಿ ನಮ್ಮನ್ನು ಸುರಕ್ಷಿತ ವೆಹಿಕಲ್ಗೆ ತಪ್ಪಿಸ್ಬೇಕು. ಎಲ್ಲರೂ ಸೆಲ್ಫಿಗೆ ಬಂದರೆ ನಾನು ಫಿಶ್ ಆಗಿ ಹೋಗ್ತೀನಿ. ಹಾಂ, ದಯವಿಟ್ಟು ಸೆಲ್ಫಿ ವಿರೋಧಿ ಇದ್ದೀನಿ ನಾನು. ಸೆಲ್ಫಿ ತೆಗೆಸ್ಕೋಬೇಡ್ರಿ, ಸೆಲ್ಫಿಯಿಂದ ಆದಷ್ಟು ದೂರಿರಿ, ಸೆಲ್ಫಿ ಪ್ರಾಣವನ್ನು ಕಳೀತಾ ಇದೆ ಅಂತ ಹೇಳ್ತಾ ಶಿಸ್ತನ್ನು ಕಾಪಾಡ್ಕೊಳ್ರಿ. ಮೊದಲು ವಯಸ್ಸಾದವರಿಗೂ ಹೆಣ್ಣು ಮಕ್ಕಳಿಗೂ ಹೋಗೋದಕ್ಕೆ ಜಾಗ ಬಿಟ್ಟು ಉಳಿದವ್ರು ಆಮೇಲೆ ಹೋಗ್ರಿ ಅಂತ ಹೇಳ್ತಾ ಈ ಅದ್ಧೂರಿಯ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತಾ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು. ಜೈ ಹಿಂದ್, ಜೈ ಕರ್ನಾಟಕ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ. ನಮಸ್ಕಾರ.